ಹುಬ್ಬಳ್ಳಿ ಹುಳಿ ಮುಟ್ಟಿದ್ರ ಬಲೆ. ಯಾರ ಬೇಕಾಯ್ತ್ರಿ? ತಿಮ್ಮಣ್ಣ. ನಾ ಸುಬ್ರಹ್ಮಣ್ಯ. ನಿಮ್ಗೆ ಯಾರು ಬೇಕಾಯ್ತು ಹೇಳ್ರಿ? ತಿಮ್ಮಣ್ಣ. ನಾ ಸುಬ್ರಹ್ಮಣ್ಯ. ನಿಮ್ಗೆ ಯಾರು ಬೇಕು ಹೇಳ್ರಿ? ತಿಮ್ಮಣ್ಣ. ನಿಮ್ ತಲೆಯಲ್ಲಿ ಕಟ್ಟಿದ್ರಿ. ನಿಮ್ಗೆ ಯಾರು ಬೇಕು ಹೇಳ್ರಿ? ನೀನ್ ಸುಬ್ಬು, ನಾನ್ ತಿಮ್ಮಣ್ಣ. ಕಡ್ಲೆಕಾಯಿ ಡೀಲರ್ ಮನೇಲಿ ಯಾರು ಇಲ್ವೋ? ತಾಯೇ, ನಾನು ಕಡ್ಲೆಕಾಯಿ ಹೋಲ್ಸೇಲ್ ಡೀಲರು. ಕಳೆದ ಬಾರಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಕಡ್ಲೆಕಾಯಿ ತಿಂತಿದ್ರಲ್ಲ, ನೀವಿಬ್ರು ನೋಡಿರ್ಬೇಕು. ಹೌದು, ಸಿಪ್ಪನ್ ಟಿವಿಯಲ್ಲಿ ತೋರಿಸಿದ್ರು. ಅದು ನಾನ್ ಮಾಡಿದ ಕಡ್ಲೆಕಾಯಿ, ನಾನ್ ಮಾಡಿದ ಕಡ್ಲೆಕಾಯಿ ತಿಂದಿದ್ರಿಂದ ನಾನು ಟಿಕೆಟ್ ಸಿಕ್ಕಿದ್ದು. ಕಡ್ಲೆಕಾಯಿ ತಿಂದ್ರೆ ಟಿಕೆಟ್ ಸಿಗುತ್ತಾ? ಅಷ್ಟೇ ಅಲ್ಲ ಅಮ್ಮವ್ರೆ, ಸರಿ ಗೋಲ್ಡ್ ಪ್ರೈಜು ಇಟ್ಟಿದೀವಿ. ಯಾವ ಕಡ್ಲೆಕಾಯಿ ಒಳಗಡೆ ಜಿ ಅನ್ನೋ ಅಕ್ಷರ ಮೆಟಲ್ ಪೀಸ್ ಸಿಗುತ್ತೋ ಅದು ಲಕ್ಕಿ ಕೂಪನ್ ಆಗುತ್ತೆ. 1,00,000 ರೂಪಾಯಿ ಅಷ್ಟು ಗೋಲ್ಡ್ ಕೊಡ್ತೀವಿ. ಇದು ಅಲ್ಲದೆ ವೆಸ್ಟ್ ಇಂಡೀಸಲ್ಲಿ 2020 ವರ್ಲ್ಡ್ ಕಪ್ ನಡೆಯುತ್ತಲ್ಲ, ಅಲ್ಲಿಗೆ ಒಂದು ಜೋಡಿ ಕೂಡ ಕಳ್ಸಿಕೊಡ್ತೀವಿ. ಯಾರು ಸಿಗುತ್ತೋ ಏನೋ, ಯಾರಿಗೆ ಸಿಗುತ್ತೆ ಹೇಳಕ್ಕಾಗಲ್ಲ. ನಮ್ಮ ಕಂಪ್ನಿಯವರು ಎಲ್ಲ ಕಡೆ ಕಡ್ಲೆಕಾಯಿ ಅಂತ ಇದ್ದಾರೆ. ಕ್ರಿಕೆಟ್ ಮ್ಯಾಚ್ ನೋಡೋರು ಕಡ್ಲೆಕಾಯಿ ತಗೋತಾರೆ, ಬಂಗಾರ ಬೇಕನ್ನೋರು ಕಡ್ಲೆಕಾಯಿ ತಗೋತಾರೆ. ಆ ಕಡ್ಲೆಕಾಯಿ ಏನಾದ್ರು ನಿಮ್ಗೆ ಲಕ್ಕಿ ಕೂಪನ್ ಸಿಕ್ತು ಅಂದ್ರೆ ಮನಸ್ಸಿನಾಗ ಹುಟ್ಟಿದ್ರು ಸಾರ್ಥಕ. ಕಡ್ಲೆಕಾಯಿ ಒಳಗಡೆ ಕೂಪನ್ ಹೇಗ್ರಿ ಇಡ್ತೀರಾ? ಓ, ನೆಲದಲ್ಲಿ ಇರ್ಬೇಕಾರೆ ಕೂಪನ್ ಮಾಡಿ ಕಡ್ಲೆಕಾಯಲ್ಲಿ ಇಟ್ಟಿದ್ದೀರಾ? ನಾವು ತುಂಬಾ ಟಾಪ್ ಸೀಕ್ರೆಟ್ ಅಲ್ಲಿ ಇಟ್ಟಿದೀವಿ. ಯಾವುದೋ ಒಂದು ಕಡ್ಲೆಕಾಯಲ್ಲಿ ನಿಮ್ಗೆ ಬೇಕಾಗಿರೋ ಲಕ್ಕಿ ಕೂಪನ್ ಸಿಗುತ್ತೆ. ಅದು ಕಡ್ಲೆಕಾಯಿ ಬೀಜ ಸೈಜ್ ಇರೋ ಚಿಕ್ಕ ಮೆಟಲ್ ಪೀಸು. ಕೊಂಡ್ಕೊಂಡು ತಿನ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾವೇನ್ ಮಾಡ್ಬೇಕು? ನಮ್ಮ ಅಂಗಡಿಗೆ ಬರ್ಬೇಕು, ಕಡ್ಲೆಕಾಯಿ ಖರೀದಿ ಮಾಡ್ಬೇಕು, ತಿನ್ಬೇಕು. ಅದನ್ನ ನೀವೇ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಹುಷಾರಾಗಿ ತಿಂತೀರಾ ನೋಡಿ. ಅದ್ರೊಳಗಿರೋ ಮೆಟಲ್ ಪೀಸ್ನ ತಗೊಬಂದು ಕೂಪನ್ಗೆ ಚೇಂಜ್ ಮಾಡ್ಕೋಬಹುದು. ಆಗ ಬಂಗಾರನೂ ಸಿಗುತ್ತೆ, ವರ್ಲ್ಡ್ ಕಪ್ 2020 ಮ್ಯಾಚ್ಗೆ ಹೋಗೋ ಅವಕಾಶನೂ ಸಿಗುತ್ತೆ. ಪಾರು, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಒಂದು ಮೂಟೆ ಎಷ್ಟಾಗುತ್ತೆ ಅಂತ ಕೇಳಿ ತಗೊಂಬಿಡು. ಮಾಲ್ ನಿಂದು ಬಿಲ್ಲವರಿ ನಂದು. ಒಂದು ಮೂಟೆಗೆ 1,000 ರೂಪಾಯಿ ಆಗುತ್ತೆ, ತಗೋಬಿಡಿ. 100,000 ರೂಪಾಯಿ ಬಹುಮಾನ ಸಿಗುತ್ತೆ, ತಗೊಳ್ಳಿ, ತಿನ್ನಿ, ಪಾರಿಂಗಾಗಿ ಮೆರೀರಿ. ಮತ್ತೆ ಕಡ ಮಾಡ್ತೇಕ, ಒಂದ್ ಚೀಲ ಸಿಂಗ ತಗೊಂಬಿಡಿ. ಒಂದ್ ಮೂಟೆ ಸಾಕ? ಹಂಗಾರ 1,000 ರೂಪಾಯಿ ಕೊಡಿ. ಮೂಟೆಯಲ್ಲಿ ಹಂಗೆ ಎಲ್ರು ಕಣ್ಣು ಮುಚ್ಕೊಳ್ಳಿ. ಇಷ್ಟೆಲ್ಲ ಕಡ್ಲೆಕಾಯಿ ತಿನ್ನಕ್ ಬೇಜಾರಾಗಲ್ಲ? ಆಸೆ, ಬಂಗಾರದ ಆಸೆ, ಟೀ ಆಸೆ, T20 ಆಸೆ, ವೆಸ್ಟ್ ಇಂಡೀಸ್ ನೋಡೋ ಆಸೆ. ನಿಮ್ಗೆ ಏನ್ರ ಲಕ್ಕಿ ಕೂಪನ್ ಸಿಗ್ರಿ, ಏನ್ರ ಮಾಡ್ತೀರಿ? ಬಂಗಾರ ತಗೊಂಡು ಮ್ಯಾಚ್ ನೋಡಕ್ಕೆ ವೆಸ್ಟ್ ಇಂಡೀಸ್ ಹೋಗ್ತೀನಿ. ನನ್ನನ್ನು ಕರ್ಕೊಂಡು ಹೋಗ್ರಿ, ಊರಿಗೆ ಎಷ್ಟು ಬಾಲ್ ಅಂತ ಹೇಳ್ತಾನೆ. ನಿನ್ನೇನಾದ್ರೂ ಮ್ಯಾಚ್ ನೋಡಕ್ಕೆ ಕರ್ಕೊಂಡು ಹೋದ್ರೆ ಮ್ಯಾಚ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಬಹುಮಾನ ಅಂತೇಳಿ ಬಂಗಾರ ಬರ್ತೈತಲ್ರಿ, ಅದನ್ನ ಮಾರಿ ಇಬ್ರು ಕೂಡ ಹೋಗ್ಬೋದಲ್ಲ. ನಿನ್ನ ಯಾಕೋ ನನ್ನ ಜೊತೆ ಕರ್ಕೊಂಡು ಹೋಗ್ಲಿ? ಅಲ್ರಿ ವೇದರ, ನಮ್ಮ ಮನೆಗೆ ಶೇಂಗಾ ತಿನ್ನೋದಿರೋದಿಲ್ಲ, ನಮ್ಮ ಮನೆಗೆ ಅದಿರೋದಿಲ್ಲ. ನೋಡೋ ಸುಬ್ಬ, ಹೀಗೆಲ್ಲ ಮಾತಾಡಿದ್ರೆ ಕಡ್ಲೆಕಾಯಿನೇ ಮುಟ್ಟಲ್ಲ, ನಮ್ಮ ಮನೆಗೆ ಹೊರಟೋಗ್ತೀನಿ. ಬೇಗ ಸುಮ್ಮನೆ ಜಗಳ ಆಡ್ಬೇಡಿ, ಈ ಕಡ್ಲೆಕಾಯಿ ಖಾಲಿ ಆಗಿದ್ರೆ ಸಾಕು, ತಿಂದ್ರೆ ಬೇಗ. ಪಾರು, ನಾನು ಇದನ್ನ ತಿಂದು ತಿಂದು ಸುಸ್ತಾಗ್ತಿದೆ ಕಣೆ. ವೈಶಾಲಿ, ನೀನೇ ಈಗ ಹೇಳ್ಬಿಟ್ರೆ ಹೇಗೆ, ಇನ್ನು ಮುಕ್ಕಾಲು ಮೂಟೆ ಇದೆ, ಅದನ್ನ ಏನ್ ಮಾಡೋದು? ಹೆಂಗ ಓಡತ್ತಾಗದೆ, ಸಿಪ್ಪಿ ಹೋಗೋದ್ರಾತೆ. ಸುಮ್ಮನಿರೋ ಸುಬ್ಬ, ಆ ಕಡ್ಲೆಕಾಯಿ ಮಾರೋನ್ ಏನ್ ಹೇಳಿದ್ ಹೇಳು, ಕಡ್ಲೆಕಾಯಿ ಬೀಜ ಯಾರು ತಗೊಂಡಿರ್ತಾರೋ ಅವರೇ ತಿನ್ಬೇಕು, ಅವಾಗ ಲಕ್ ಜಾಸ್ತಿ ಆಗತ್ತೆ. ಈ ಕಡ್ಲೆಕಾಯಿ ಬೀಜ ಲಕ್ಷ್ಮಿ ಇದ್ದಂಗೆ, ಇದನ್ ಬೇರೆಯವ್ರು ಕೊಟ್ರೆ ಅಥವಾ ಎಸ್ರೆ ನಮ್ ಲಕ್ ಕಡಿಮೆ ಆಗತ್ತೆ. ಸುಬ್ಬ, ನಮಗ್ ಸ್ವರ್ಗ ಸಿಗ್ಬೇಕು ಅಂದ್ರೆ ನಾವೇ ಸಾಯ್ಬೇಕು, ಬೇರೆಯವ್ರ ಸತ್ರ ನಮಗ್ ಸ್ವರ್ಗ ಸಿಗಲ್ಲ. ನಿಮ್ ಕೈಲಿ ನಾನು ಒಂದ್ ಎರಡು ಶೇಂಗಾ ಹಾಕ್ರಿ. ಸುಬ್ಬ, ತರ್ಲೆ ಮಾಡಿದೆ ಕಡ್ಲೆಕಾಯಿ ತಿನ್ನು, ಲಕ್ಕಿ ಕೂಪನ್ ಸಿಕ್ಕರೆ ನಂಗ್ ಕೊಡು. ಹಲೋ ಅನುಷಾ, ಹಾಗಿದ್ದೀರಾ? ಕಡ್ಲೆಕಾಯಿ ವಿಚಾರ ಗೊತ್ತಾಯ್ತಾ? ಪ್ರೈಸ್ ಸಿಗತ್ತಂತೆ, ಬಂಗಾರ, ಕ್ರಿಕೆಟ್, ಫಾರಿನ್ ಟ್ರಿಪ್. ಅಯ್ಯೋ, ನಮ್ಮನೆಗೆ ಬಂದ್ಬಿಡಿ. ನೀವು ಮತ್ತೆ ನೀವ್ ಕಡಿದಿರನೆ ಅಮ್ಮ ತಾಯ, ಚಿತ್ರಾನ ಮಧುರಾನ ಇದ್ರೆ ಹಾಕಿ ತಾಯೇ. ಬೇಡ ತಾಯೇ, ಭಿಕ್ಷೆ ಹಾಕಕ್ ಬಂದ್ರೆ ಬೇಡ ಅಂತೇಳಪ್ಪ. ತಾಯೇ, ಏನ್ ಬೇಕಾದ್ರೂ ಹಾಕಿ, ಈ ಹಸಿ ಕಡ್ಲೆಕಾಯಿ ಮಾತ್ರ ಹಾಕ್ಬೇಡಿ. ಇದನ್ನ ಕೋತಿ ಕೂಡ ತಿನ್ನೋದಿಲ್ಲ. ತಿಂತೀರ ಬಿಡಿ ತಾಯೇ, ಬಹುಮಾನ ಸಿಗುತ್ತೆ ಅಂದ್ರೆ
ಕಡ್ಲೆಕಾಯಿ ಸಿಪ್ಪೆ ತಿನ್ನೋ ಜನ ಕೂಡ ಸಿಗ್ತಾರೆ. ಈ ಕಡ್ಲೆಕಾಯಿ ವಿಷಯ ನಿನ್ನೆ ಗೊತ್ತಾಯ್ತು? ಎಲ್ರ ಮನೆ ವಿಷಯ ಮೊದ್ಲು ಗೊತ್ತಾಗದೆ ನನ್ಗೆ. ಮೂರ್ ದಿವಸದಿಂದ ಕಡ್ಲೆಕಾಯಿ ತಿಂದು ತಿಂದು ನನಗೂ ಬೇಜಾರಾಗ್ಬಿಟ್ಟೈತೆ. ಅದೇನೋ ಬಹುಮಾನ ಅಂತೆ ಪ್ರೈಸ್ ಅಂತೆ, ಅವ್ರ ಬಹುಮಾನ ಪ್ರೈಸ್ ಬರೋದಕ್ಕೆ ನಾನು ಕಡ್ಲೆಕಾಯಿ ತಿನ್ಬೇಕು. ಅಯ್ಯೋ ಕರ್ಮ, ಈ ಕಡ್ಲೆಕಾಯಿ ತಿಂದು ತಿಂದು ನಾಲ್ಗೆ ಎಲ್ಲ ಕೆಟ್ಟ ಹೋಗ್ಬಿಟ್ಟೈತೆ. ಏನಾದ್ರೂ ಖಾರ ಇದ್ರೆ ಹಾಕಿ. ನನಗೂ ಹಾಗೆ ಆಗ್ಬಿಡಿದೆ. ಈ ಕಡ್ಲೆಕಾಯಿ ತಿಂದು ತಿಂದು ಬಾಯೆಲ್ಲ ಹಾಳಾಗೋಗಿದೆ. ಖಾರವಾಗಿ ಏನಾದ್ರೂ ತಿನ್ಬೇಕು ಅನ್ಸ್ತಾ ಇದೆ. ಹಾಗಾದ್ರೆ ನಂತ ಉಪ್ಪಿನಕಾಯಿ ಇದೆ ಕೊಡ್ಲಾ? ಬೇಕಾಗಿಲ್ಲ, ಕಡ್ಲೆಕಾಯಿ ತಗೋ. ಕಡ್ಲೆಕಾಯಿ ಮಾತ್ರ ಹಾಕ್ಬೇಡಿ, ನಾನು ಭಿಕ್ಷುಕರ ಸಂಘಕ್ಕೆ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ತೊಂದರೆ ಆಗುತ್ತೆ. ನಿನ್ ಕಡ್ಲೆಕಾಯಿ ಯಾರ ಮುಖಾಂತರ ಸಿಕ್ತು? ನಾನು ಕೂಡ ತಿಮ್ಮಣ್ಣವ್ರ ಅಂಗಡಿಯಿಂದ ಒಂದ್ ಮೂಟೆ ಕಡ್ಲೆಕಾಯಿ ತಗೊಂಬಂದಿದ್ದೀನಿ, ಬಹುಮಾನ ಸಿಗುತ್ತೆ ಅಂತ ರಾತ್ರಿಗಳು ತಿಂತಾನೆ ಇದ್ದೀನಿ. ಮೇಡಮ್, ಏನದು ಕಡ್ಲೆಕಾಯಿ ವಿಷಯ? ಅದು ತಿಮ್ಮಣ್ಣ ಅನ್ನೋರು ಕಡ್ಲೆಕಾಯಿ ಮಾರ್ತಾರೆ. ನಾವ್ ಹತ್ರ ಒಂದ್ ಮೂಟೆ ಕಡ್ಲೆಕಾಯಿ ತಗೊಂಡ್ವಿ. ಆ ಕಡ್ಲೆಕಾಯಲ್ಲಿ ಮೆಟಲ್ ಕೂಪನ್ ಇರುತ್ತೆ, ಆ ಕೂಪನ್ ಸಿಕ್ಕ್ರೆ ಬಂಗಾರ ಸಿಗತ್ತೆ. ಅಷ್ಟೇ ಅಲ್ಲ, ವರ್ಲ್ಡ್ ಕಪ್ T20 ನೋಡಕ್ಕೆ ವೆಸ್ಟ್ ಇಂಡೀಸ್ ಹೋಗ್ಬೋದು. ನೋಡಿ ಮೇಡಮ್, ಕಡ್ಲೆಕಾಯಿ ನಮ್ಮ ಮರಕ್ಕೆ ಏನೇನೋ ತೊಂದರೆಗಳನ್ನ ಮಾಡ್ತಾರೆ. ಅಲ್ಲ, ಕಡ್ಲೆಕಾಯಿ ಒಳಗಡೆ ಮೆಟಲ್ ಕೂಪನ್ ಇರಕ್ ಸಾಧ್ಯನಾ? ಅಯ್ಯೋ, ನಾವ್ ತಿಂತಿಲ್ವಾ? ನೋಡಿ, ನಿಮ್ಗೆ ಇಷ್ಟ ಇದ್ರೆ ತಿನ್ನಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಈ ಕಡ್ಲೆಕಾಯಿ ಒಳಗಡೆ ಈ ವೈಟ್ ಮೆಟಲ್ ಪ್ಲೇಟ್ ಇದೆ, ಇದ್ರ ಮೇಲೆ ಬ್ರ್ಯಾಂಡ್ ನೇಮ್ ಇದೆ, ಎಸ್ ಅಂತ ಬರ್ತಿದ್ದು ನೋಡು. ನನಗೂ ಇದು ಸಿಕ್ಕಿತ್ತು ಕಣೆ. ಅಂಗಡಿಯಲ್ಲಿ ಹೋಗಿ ಕೇಳ್ದೆ, ಜಿ ಅಂದ್ರೆ ಗೋಲ್ಡ್, ಎಸ್ ಅಂದ್ರೆ ಸಾರಿ ಅಂದ್ರು. ಸಾರಿ ಅಂತನಾ? ಜಿ ಯಾವಾಗ್ಲೇ ಸಿಗುತ್ತೆ? ಜಿ ಸಿಕ್ಕಿದ್ರೆ ಮಾತ್ರ ಗೋಲ್ಡ್ ಸಿಗುತ್ತೆ. ನಾವು ನಿಮ್ ಜೊತೆ ಕುತ್ಕೊಂಡು ಕಡ್ಲೆಕಾಯಿ ತಿನ್ಬೋದಾ? ಯಾರ್ ಬೇಕಾದ್ರೂ ಕಡ್ಲೆಕಾಯಿ ತಿನ್ಬೋದು, ಆದ್ರೆ ಗಿಫ್ಟ್ ಸಿಕ್ಕ್ರೆ ನಮ್ಗೆ ಕೊಡ್ಬೇಕು. ಗಿಫ್ಟ್ ಸಿಕ್ಕಿದ್ರೆ ನಮ್ಗೆ ಕೊಡ್ತೀರಾ? ಸಿಪ್ಪೆ ನಮ್ಮ ಕಡ್ಲೆಕಾಯಿ ಎಲ್ರಿಗೂ ತಿನ್ಸ್ತಾ ಇದೀವಿ. ಯಾತ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿದೆ ಗೊತ್ತಿಲ್ಲ ಅಂದ್ರೆ? ಯಾದ್ರಲ್ಲೂ ಒಂದ್ರಲ್ಲಿ ಗೋಲ್ಡ್ ಕೂಪನ್ ಇದೆಯಂತೆ. ಮೇಡಮ್, ಎಷ್ಟೊಂದ ತಿನ್ನಕ್ ಆಗತ್ತೆ? ಎಷ್ಟೊಂದ ತಿನ್ನಕ್ ಆಗತ್ತೆ ಅಂದ್ರೆ, ಗೋಲ್ಡ್ ಬೇಕು ಅಂದ್ರೆ ತಿನ್ಬೇಕು, ಇಲ್ಲಾಂದ್ರೆ ಮನೆಗ್ ಬಂದ್ರೆ ಲಕ್ಷ್ಮಿನ ಒತ್ ಕಳ್ಸಂಗ್ ಆಗತ್ತೆ. ಬರಮ್ಮ, ಚಿಂದ ಆಸೆಗ್ ತಿನ್ಬೇಕೇನ? ಸಿಕ್ಕು ಇರೋ ನಮ್ಗೆಲ್ಲ ಕೊಡ್ತಾರೆ. ಏನು ಆಗಲ್ಲ, ಊಟ ತಿಂಡಿ ಕಾಫಿ ಏನು ಇಲ್ಲ, ಇದನ್ನೇ ತಿನ್ಬೇಕು. ಅದ್ರ ಬದಲು ತಿನ್ನಕ್ಕೆ ಯಾರು ಜನ ಸಿಗ್ತಾರೆ ನೋಡ್ತೀವಿ ಮೇಡಮ್. ನೋಡ್ಕೊಂಡ್ ಬನ್ನಿ, ಯಾರು ಸಿಗ್ಲಿಲ್ಲ ಅಂದ್ರೆ ನಿಮ್ಮನೆ ಕೂರಿಸ್ತೀವಿ. ಯಾರ್ರಿ ಇವರು? ಇನ್ನೂ ಜನ ಕಡ್ಲೆಕಾಳು ತಿನ್ನಕ್ ಜನ ಬೇಕು ಕೇಳ್ತೀನಮ್ಮ. ಜಾಸ್ತಿ ತಿಂತಾರೆ. ಹೌದು ಮೇಡಮ್, ನಾವು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ನಾನು ಸರ್ಕಾರಿ ಇಲಾಖೆ ಲಂಚ ತಿಂದೆ, ಡಿಸ್ಮಿಸ್ ಮಾಡಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಲಂಚ ತಿಂದೆ, ಮನೆ ಕಳ್ಸಿದ್ರು. ಆದ್ರೆ ನಾವು ತಿಂದಷ್ಟು ಯಾರು ತಿಂದಿಲ್ಲ ಬಿಡಿ. ಆ ಕಾಲ ವೆಂಕಟಾಚಲನವ್ರು ಕೊಡ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ. ನೀವೇನ್ ಕೊಟ್ರು ತಿಂತೀವಿ? ಇವ್ರು ಒಂದೇ ಸಲಕ್ಕೆ ಒನ್ ಡಜನ್ ಹೋಳಿಗೆ ತಿಂತಾನೆ. ಅದೇನ್ ಮಹಾ ಸರ್, ನಾನು 24 ಹೋಳಿಗೆಗಳನ್ನ ಒಟ್ಟಿಗೆ ತಿಂದಿದ್ದೀನಿ. ಇವ್ರಿಗೆ ತಿನ್ನಕ್ಕೆ ಏನು ಕೊಡ್ಲಿಲ್ಲ ಅಂದ್ರೆ ತಲೆನೇ ತಿಂದು ಬಿಡ್ತಾರೆ. ನೀವು ಕಡ್ಲೆಕಾಯಿ ತಿನ್ಬೇಕು, ಅದ್ರಲ್ಲಿ ಒಂದು ಲಕ್ಕಿ ಕೂಪನ್ ಇದೆ. ಆ ಲಕ್ಕಿ ಕೂಪನ್ ಏನಾದ್ರೂ ನಿಮ್ಗೆ ಸಿಕ್ಕರೆ ಅದು ನೀವು ನಮಗೆ ಕೊಡ್ಬೇಕು, ಅದೇ ಕಂಡೀಷನ್. ಅಯ್ಯೋ, ಇದನ್ ಬಿಡಿ ಮೇಡಮ್, ನಾವು ಇದ್ರಲ್ಲಿ ಎಷ್ಟೋ ಕೊಡ ತಿಂದಿದ್ದೀವಿ. ಯಾವುದೋ ಒಂದು ಸೋಪಲ್ಲಿ ಗೋಡ್ ಕಾಯಿತ್ತು ಅಂತ ನಾನು ಇವನು ಒಂದ್ ದಿನಕ್ಕೆ 100 ಸಲ ಸ್ನಾನ ಮಾಡಿದೀವಿ. ಚರ್ಮ ಎಲ್ಲ ಕಜ್ಜಿ ಬಂದ್ಬಿಡ್ತು. ಸೋಪ್ ನ ಉಜ್ಜಿ ಉಜ್ಜಿ ಒಂದು ವಾರಕ್ಕೆ 700 ಸಲ ಸ್ನಾನ ಮಾಡಿದ್ವಿ. ಕಡೆ ನಾ ಗೋಡ್ ಕಾಯಿ ಸಿಕ್ತು. ಆ ಗೋಡ್ ಕಾಯಿ ಮನೆಯವ್ರು ಕೊಟ್ಟು ನಾವು ವಾಪಸ್ ಬಂದ್ವಿ. ಸ್ನಾನ ಮಾಡಿದ ಪುಣ್ಯ ನಮ್ಗೆ, ಬಹುಮಾನ ಆ ಮನೆಗೆ. ಹೌದೌದು, ತುಂಬಾ ಪ್ರಾಮಾಣಿಕರು. ಅಯ್ಯೋ ಮೇಡಮ್, ನಾವು ಸ್ನಾನ ಮಾಡೋ ಕಡೆ ಕ್ಯಾಮ್ರಾ ಬೇರೆ ಫಿಕ್ಸ್ ಮಾಡ್ಬಿಟ್ಟಿದ್ರು. ನೀವೇನ್ ಯೋಚನೆ ಮಾಡ್ಬೋದಪ್ಪ, ನಾವು ಇಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತೀವಿ, ನೀವು ಚೆನ್ನಾಗಿ ತಿನ್ಬೇಕು. ಕೆಜಿಗೆ ಎಷ್ಟು ಕೊಡ್ತೀರಾ? 10 ರೂಪಾಯಿ ಕೊಡ್ತೀವಿ. 10 ರೂಪಾಯಿ ತುಂಬಾ ಕಡಿಮೆ ಆಯ್ತು ಮೇಡಮ್. ಕೊನೆ ಪಕ್ಷ ನೀವು 20 ರೂಪಾಯಿ ಆದ್ರೂ ಕೊಡ್ಬೇಕು. ಅಯ್ಯೋ ಬೇಡ ಬಿಡಿ, ಪಕ್ಕದ ರಸ್ತೆ ಪಾಪಡಾರ ಮನೆಗೆ ಹೋಗ್ತೀವಿ, ಅಲ್ಲಿ ಕೆಜಿಗೆ 30 ರೂಪಾಯಿ ಕೊಡ್ತಾರೆ. ಪರಮ, ನನಗೊಂದು ಅನುಮಾನ ಕಣ, ಕಡ್ಲೆಕಾಯಿ ಬೀಜನ ಬಿಡಿಸಿದ ಮೇಲೆ ಯಾಕೆ ತಿನ್ಬೇಕು, ಎಷ್ಟು ಬಿಡ್ಬೋದಲ್ವಾ? ಗುಂಡಣ್ಣ ಅವರೇ, ಆ ಕಡ್ಲೆಕಾಯಿ ತಿಮ್ಮಣ್ಣ ಅವರು ಆಗ್ಲೇ ಹೇಳಿದ್ರು, ಕಡ್ಲೆಕಾಯಿ ಬೀಜ ಬಿಡಿಸಿದ ತಕ್ಷಣ ಉಪಯೋಗ ಆಗ್ಬೇಕು, ಅದನ್ನ ಎಸಿಬಾರ್ದು, ಎಸ್ರೆ ವೇಸ್ಟ್ ಆಗತ್ತೆ, ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ. ಮೇಡಮ್, ಫೈನಲ್ ಆಗಿ ಕೆಜಿಗೆ 25 ರೂಪಾಯಿ ಕೊಟ್ಬಿಡಿ, ಎಷ್ಟು ಮೂಟೆ ಇದ್ರು ತಿಂತೀವಿ. ಸರಿ ಸರಿ, ನಾವು 25 ರೂಪಾಯಿ ಕೊಡ್ತೀವಿ. ಶ್ರೀ ಬನ್ರಿ ಇಲ್ಲಿ. ಏನಮ್ಮ ಅವ್ರ ಜೊತೆ ನೀವು ಕುತ್ಕೊಂಡ್ ಕಡ್ಲೆಕಾಯಿ ತಿನ್ಬೇಕು. ನೆನ್ನೆಲ್ಲ ತಿನ್ವಲ್ಲಮ್ಮ. ರೀ, ಅಕಸ್ಮಾತ್ ಲಕ್ಕಿ ಕೂಪನ್ ಸಿಕ್ಕ ಅವ್ರು ಎತ್ಕೊಂಡು ಹೋಗ್ಬಿಟ್ರೆ, ಅದಕ್ಕೆ ನೀವು ಅದ್ರ ಪಕ್ಕನೆ ಕುತ್ಕೊಂಡ್ ಕಡ್ಲೆಕಾಯಿ ತಿನ್ಬೇಕು. ನಾವ್ ನಿಮ್ಮನ್ನ ನೋಡ್ತಾ ಇರ್ತೀವಿ, ನೀವು ಅವ್ರನ್ನ ನೋಡ್ತಾ ಇರಿ. ನಾವು ನೋಡ್ತಾನೆ ಇದೀವಮ್ಮ. ಇದಲ್ಲಿಲ್ಲ ಅನ್ಸುತ್ತಮ್ಮ. ಮೇಡಮ್,
ತಿನ್ನೋದು ಎಷ್ಟು ಕಷ್ಟ ಗೊತ್ತಾ ಮೇಡಮ್, ಮನುಷ್ಯನಿಗೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕು, ಜಾಸ್ತಿ ತಿಂದ್ರೆ ಕಷ್ಟ. ಬೇಗ ಬೇಗ ತಿನ್ರಿ, 25 ರೂಪಾಯಿ ಕೊಡಲ್ವಾ? ಅಯ್ಯೋ ನಿಮ್ 25 ರೂಪಾಯಿ ಬೇಡ, ಏನು ಬೇಡ, ಬಂದ್ರೆ ತಗೋಣ. ಅಯ್ಯೋ ತುಂಬಾ ಹೊಟ್ಟೆ ನೋವ್ತಾ ಇದ್ಯಮ್ಮ. ನೀವ್ ತಿಂದಿದ್ದು ಹಸಿ ಕಡ್ಲೆಕಾಯಿ, ಎದ್ದ ನೋಡಿ ಎಲ್ಲಾ ಸರಿ ಹೋಗುತ್ತೆ. ನಮ್ಗೆ ತಿನ್ನಕ್ ಆಗಲ್ಲ ರೀ, ನಾಳೆ ಮತ್ತೆ ತಿನ್ನಿ, ಎಲ್ಲಾ ಸರಿ ಹೋಗುತ್ತೆ. ಹಾಯ್ ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. ಕಡ್ಲೆಕಾಯಿ ತಿನ್ನೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತಾ ಇದೆ. ಕಡ್ಲೆಕಾಯಲ್ಲಿ ಲಕ್ಕಿ ಕೂಪನ್ ಇದೆ, ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಎಷ್ಟೋ ಜನನ ಕಸಿ ತಿನ್ಸಿದ್ದಾಯಿತು. ಮನೇಲಿರೋ ಕಡ್ಲೆಕಾಯಿ ಖರ್ಚಾಗೋವರೆಗೂ ನಮ್ಮ ಅಕ್ಕ ಮತ್ತೆ ಪಾರು ಅಂಟಿಗೆ ನೆಮ್ಮದಿ ಇಲ್ಲ. ಪಾಪ ಪರ್ಮು ಅಂಕಲ್ ಮತ್ತೆ ನಮ್ಮ ಭಾವ ಎಷ್ಟು ಅಂತ ತಿಂತಾರೆ. ಈಗಾಗಲೇ ಅವ್ರಿಗೆ ಹೊಟ್ಟೆ ನೋವು ಶುರುವಾಗಿದೆ. ಪ್ರಿಯ ವೀಕ್ಷಕರೇ, ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಹೊಟ್ಟೆ ನೋವಿಂದ ತಪ್ಪಿಸ್ಕೊಳ್ಳೋಕೆ ನಮ್ಮ ಭಾವ ಮತ್ತು ಪರ್ಮು ಅಂಕಲ್ ಏನಾದರೂ ಪ್ಲ್ಯಾನ್ ಮಾಡ್ತಾರಾ ಇಲ್ವಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ನಲ್ಲಿ PP ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಅನ್ನೋದಾದರೆ ಎಸ್ ಅಂತ, ಇಲ್ಲ ಅನ್ನೋದಾದರೆ ನೋ ಅಂತ ಟೈಪ್ ಮಾಡಿ 420-420 ಮೆಸೇಜ್ ಮಾಡಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದಾ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಬಸ್ ಹೊಟ್ಟಿ ಲೋಕೇಶ. ಏ ಪರಮ, ಹೊಟ್ಟೆ ತುಂಬ ನೋವ್ತಾ ಇದೆಯಲ್ಲ. ನಿನ್ಕಿಂತ ಜಾಸ್ತಿ ನನಗೆ ನೋವ್ತಾ ಇದೆ ಕಣ. ಮನೆಗೆ ಹೋದ್ರೆ ಮತ್ತೆ ಕಡ್ಲೆಕಾಯಿ ತಿನ್ನಿಸ್ತಾರಪ್ಪ. ಈ ಕಿರುಗೂರನ್ನ ಗೈಯಾಳಕ್ಕೆ ಪಾಠ ಕಳಿಸ್ಲೇಬೇಕಣ, ಇಲ್ಲಾಂದ್ರೆ ಲಕ್ಕಿ ಮಾರ್ಕ್ ಸಿಗೋರು ನಮ್ಗೆ ತಿನ್ನಿಸ್ತಾನೆ ಇರ್ತಾರೆ. ಇದಕ್ಕೇನೋ ದಾರಿ ತೋರಿಸೋ ದಾರಿ ದೀಪ. ಏನು ಮಾಡದ ಪರಮ, ಹೀಗೆ ಮಾಡಿದ್ರೆ ಹೇಗ? ದಟ್ಸ್ ಆಲ್ ಯುವರ್ ಅನ್ನ. ಐ ಲೈಕ್ ಯುವರ್ ಆಟಿಟ್ಯೂಡ್. ಬನ್ನಿ 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 ನಟ ಭಯಂಕರ ಪರಮೇಶ್ವರನ ಮನೆ ಅಂತ ಒಂದಿದೆ, ಅಲ್ಲಿ ಕಡ್ಲೆಕಾಯಿ ಇದೆ. ಆ ಕಡ್ಲೆಕಾಯಲ್ಲಿ ಒಂದು ಗಿಫ್ಟ್ ಇದೆ, ಆ ಗಿಫ್ಟ್ ಸಿಕ್ಕರೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ತಗೊಳ್ಳಿ ಪಾಂಪ್ಲೆಟ್. ಯಾರು ನೀವು, ಏನಾಗ್ಬೇಕಾಗಿತ್ತು? ಮೇಡಮ್, ನಿಮ್ ಮನೇಲಿ ಕಡ್ಲೆಕಾಯಿ ಇದೆ ಅಂತ ಗೊತ್ತಾಯ್ತು, ಅದ್ ನಮ್ಗೆ ಬೇಕು. ಆ ಕಡ್ಲೆಕಾಯಿ ಕೊಂಡ್ಕೊಡಿ, ನಾವ್ಯಾಕೆ ನಿಮಗೆ ಕೊಡ್ಬೇಕು? ನಿಮ್ ಮನೆ ಇರೋ ಕಡ್ಲೆಕಾಯಿನಲ್ಲಿ ಗಿಫ್ಟ್ ಇದೆ ಅಂತ ಯಾರೋ ಇಬ್ರು ಗಂಡಸರು ಪಾಂಪ್ಲೆಟ್ಸ್ ಎಲ್ಲ ಹಂಚ್ತಾ ಇದಾರೆ. ಚಿನ್ನದ ನಾಣ್ಯ ಸಿಗುತ್ತಂತೆ, ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ಗೆ ಟಿಕೆಟ್ ಸಿಗುತ್ತಂತೆ. ಯಾರು ನಾವು ಊಟ ಕಡ್ಲೆಕಾಯಿ ತಂದಿದ್ದು ಆಯ್ತು, ತಿಂದಿದ್ದು ಆಯ್ತು, ಆದ್ರೆ ನಮಗೆ ಬಹುಮಾನ ಬರೋ ತರ ಕಾಣಿಸ್ತಾ ಇಲ್ಲ. ಲಾಭ ಬರುತ್ತೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು? ಏನು ನೀ ಹೇಳ್ತಿರೋದು? ಒಂದ್ ಸೇರ್ ಕಡ್ಲೆಕಾಯಿಗೆ 100 ರೂಪಾಯಿ ಅಂತ ಕೇಳೋಣ, ಬೇಕಂದ್ರೆ ಮಾರ್ಬಿಡೋಣ. ಕೇಳು ಕೇಳು ನೋಡಿ, ಒಂದ್ ಸೇರ್ಗೆ 100 ರೂಪಾಯಿ, ಒಂದ್ ಮೂಟೆಗೆ 1000 ರೂಪಾಯಿ, ಬೇಕಾದ್ರೆ ಹೇಳಿ. ಖಂಡಿತ ಒಂದು ಗಿಫ್ಟ್ ಸಿಗುತ್ತಾ? ಕಡ್ಲೆಕಾಯಿ ನೋಡಿ, ಅದೆಲ್ಲ ಅವ್ರವ್ರ ಅದೃಷ್ಟ. ಒಂದ್ ಸೇರ್ಗೆ 100 ರೂಪಾಯಿ ಕಡ್ಲೆಕಾಯಿ ತಿನ್ನಿ, ಲಕ್ಕಿ ಡ್ರಾ ಇದ್ರೆ ನಿಮ್ಗೆ 1,00,000 ರೂಪಾಯಿ ಲಾಭ. ವೈಶಾಲಿ, ಆಗ್ಲೇ ಇಷ್ಟೊಂದು ದುಡ್ಡು ಬಂದ್ಬಿಡ್ತಲ್ಲ. ಯಾರು ನಮ್ಮನೆ ಕಡ್ಲೆಕಾಯಿ ಲಕ್ಕಿ ಗಿಫ್ಟ್ ಇದೆ ಅಂತ ಯಾವ ಪುಣ್ಯಾತ್ಮ ಸುದ್ದಿ ಹಬ್ಬಿಸೋದ್ನ? ಅವನಿಂದ ನಮ್ಗೆ ಸಿಕ್ಕಾಬಿಟ್ಟೆ ಲಾಭ ಬರೋ ತರ ಇದೆ. ಇನ್ನ ಕಡ್ಲೆಕಾಯಿ ತರೋದು, ಸೇರಿ 100 ರೂಪಾಯಿ ಮಾರೋದು. ಯಾರಿದ್ದೀರ ಮನೆಯಲ್ಲಿ? ಕಡ್ಲೆಕಾಯಿ ಬೇಕಾ? ಒಂದ್ ಸೇರ್ಗೆ 100 ರೂಪಾಯಿ, ಅದ್ರಲ್ಲಿ ಗಿಫ್ಟ್ ಇದೆ. ಒಂದೇ ಸಲ ಗಿಫ್ಟ್ ಸಿಕ್ಕ್ರೆ ಫಾರಿನ್ ಹೋಗ್ಬೋದು. ಅಷ್ಟೇ ಅಲ್ಲ, 1,00,000 ರೂಪಾಯಿ ಗೋಲ್ಡ್ ಸಿಗುತ್ತೆ. ಯಾರ ಹತ್ರ ನೀವು ಕಡ್ಲೆಕಾಯಿ ತಗೊಂಡಿದ್ದು? ಕಡ್ಲೆಕಾಯಿ ತಿಮ್ಮಣ್ಣನ ಹತ್ರ ತಗೊಂಡ್ವಿ. ಯಾಕೆ? ನಾನು ತಿಮ್ಮಣ್ಣನ ಹತ್ರ ಬೇಕಾದಷ್ಟು ಕಡ್ಲೆಕಾಯಿ ಮೂಟೆನ ತಗೊಂಡಿದ್ದೀನಿ. ನಂಗ್ ಸಿಗ್ದಲ್ಲ ಇರೋ ಗಿಫ್ಟ್ ನಿಮ್ ಸಿಗುತ್ತಾ? ಅಂದ್ರೆ ನೀವ್ ಹೇಳ್ತಾ ಇರೋದು, ಅವನು ನಿಮ್ ಸಪ್ಲೈ ಮಾಡಿರೋ ಕಡ್ಲೆಕಾಯಿ ಮೂಟೆನಲ್ಲಿ ಗಿಫ್ಟ್ ಹಾಕೊಟ್ಟಿದ್ದಾನೆ? ಅದೆಲ್ಲ ಅದೃಷ್ಟ ರೀ, ನಮ್ಮನೆ ಕಡ್ಲೆಕಾಯಿ ಮೂಟೆಲಿ ಗಿಫ್ಟ್ ಇದೆ ಅಂತ ಜನ ಹೇಳ್ಕೊತಾ ಇದಾರೆ. ಬೇಕಾದ್ರೆ ಹೇಳಿ, ಒಂದ್ ಸೇರ್ಗೆ 100 ರೂಪಾಯಿ. ಈ ಸೀಕ್ರೆಟ್ ಕೂಪನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು? ಅದನ್ನ ನಾನು ಕೇಳ್ತಾ ಇರೋದು. ನೋಡ್ರಿ, ಈ ಗಿಫ್ಟ್ಗಳೆಲ್ಲ ಅಷ್ಟೇ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈಗ ಊದು ಬತ್ತಿ ತಗೊಳ್ಳಿ, ಕಾರ್ ಕೊಡ್ತೀವಿ ಅಂತ ಹೇಳ್ತೀವಿ, 10 ರೂಪಾಯಿ ಊದು ಬತ್ತಿಗೆ ಅವನಾರ ಕಾರ್ ಕೊಡ್ತಾನ? ಅಂಡರ್ಸ್ಟ್ಯಾಂಡಿಂಗ್ ರೀ, ಯಾರೋ ದೂರ ಸಂಬಂಧಿಗೆ ಕಾರ್ ಬಂದಿದೆ ಅಂತ ಪ್ರಚಾರ ಮಾಡ್ತಾರೆ, ಅವನಿಗೆ 1,000 ರೂಪಾಯಿ ಕೊಟ್ಟು ಬಾಯಿ ಮುಚ್ಚಿಸ್ತಾರೆ. ಕಾರಿನ ಫೋಟೋ ಜೊತೆ ಒಂದು ಫೋಟೋ ಹಾಕ್ತಾರೆ, ಇದು ಹಾಗೇನೆ. ಅಂದ್ರೆ ತಿಮ್ಮಣ್ಣಿಗೂ ನಿಮ್ಗೂ ಏನೋ ಕನೆಕ್ಷನ್ ಇದೆ ಅಂತ ಆಯ್ತು. ಇರ್ಬೋದ್ರಿ, ಇಲ್ಲೇನೋ ಇರ್ಬೋದ್ರಿ. ನೋಡಿ, ನನಗೆ ಬಂದಿರೋ ಮೂಟೆನಲ್ಲಿ ಒಂದು ಗಿಫ್ಟ್ ಇಲ್ಲ ಅಂದ್ರೆ ತಿಮ್ಮಣ್ಣನ ಫೋಟೋ ಜೊತೆ ನಿಮ್ ಫೋಟೋ ಸೇರಿಸಿ ಮೋಸ ಮಾಡಿದಾರೆ ಅಂತ ಪೇಪರ್ ಅಲ್ಲಿ ಹಾಕ್ಸ್ತೀನಿ. ಎಷ್ಟಾಯ್ತಾ?
1,000 ರೂಪಾಯಿ ಕಡಲೆಕಾಯಿ ತಗೊಂಡ್ರೆ ಕರೆಕ್ಟ್ ಆಗಿ 10 ರೂಪಾಯಿ ವಾಪಸ್ ಬರುತ್ತೆ ಕಣೆ. ಜೀವನ ಪರ್ಯಂತ ಕಡಲೆಕಾಯಿ ಮಾರ್ತಾನೆ ಇರೋಣ. ಜೀವನ ಪೂರ್ತಿ ಶೇಂಗಾ ಮಾಡಕ್ ಆಗಂಗಿಲ್ಲ. ಮಂದಿ ಒಂದೊಂದ್ಸಲ ಟೋಪಿ ಹಾಕೊಂತಾರ, ಹಗಲ ಮುಗುಲ ಅಲ್ಲ. ಟೋಪಿ ಹಾಕಿಡೋದು ಮತ್ ಇನ್ನೇನ್ರಿ ವಯಸ್ಸಲ್ಲಿ ಅವರು, ಅದೇನ ಗಿಫ್ಟ್ ಬರ್ತತಿ, ಕೂಪನ್ ಬರ್ತದ ಅಂದ್ರೆ ಏನು ಬರ್ಲೇ ಇಲ್ಲ. ಗಿಫ್ಟ್ ಸಿಕ್ಕೇ ಸಿಗುತ್ತೆ, ಹುಡುಕ್ಬೇಕು. ಆಂಟಿ ಆಂಟಿ, ರಸ್ತೆಯಲ್ಲಿರೋ ಜನ ಎಲ್ಲ ಮಾತಾಡ್ತಾ ಇದ್ರು, ನಿಮ್ ಮನೇಲಿರೋ ಕಡಲೆಕಾಯಿ ಲಕ್ಕಿ ಕೂಪನ್ ಇದೆ ಅಂತ. ಡೌಟ್ ಅಲ್ಲ ಆಂಟಿ, ಗ್ಯಾರಂಟಿ ಇದೆ ಅಂತ ಹೇಳ್ತಾ ಇದ್ರು. ಕಡಲೆಕಾಯಿ ತಿನ್ನೇ ಹಸಿ ಕಡಲೆಕಾಯಿ ತಿನ್ಬೇಡಮ್ಮ, ಹೊಟ್ಟೆ ನೋವು ಬರುತ್ತೆ. ಯಾಕ್ರಿ ಹೊಟ್ಟೆ ಉರುತ್ತೀರಿ? ವೇದರ್ ಕೈ ಹಿಡ್ಕೊಂಡು ಡಾನ್ಸ್ ಮಾಡಿದ್ರೆ ನನ್ನ ಚಟ್ಟದ ಮೇಲೆ ಮಲಗಿ ಹಲಗಿ ಬರ್ತಂಗೆ. ಏ, ನಾನು ವೇದನ್ ಜೊತೆ ಎಷ್ಟು ಸತಿ ಬೇಕಾದ್ರೂ ಡಾನ್ಸ್ ಮಾಡ್ತೀನಿ ಕಣ, ಆದ್ರೆ ಅವ್ರು ಕಡಲೆಕಾಯಿ ತಿನ್ನಕ್ ಬಿಡಲ್ಲ, ನಾನು ತಿನ್ನಲ್ಲ. ಡಾನ್ಸ್ ಮಾಡ್ತಾ ತಿನ್ರಿ, ಯಾರ್ರಿ ಬೇಡ ಅಂತಾರೆ. ಅಗ್ಗ ಇಲ್ಲಿರು ಶೇಂಗಾ ಎಲ್ಲ ನಾನು ತಿಂತೀನಿ, ಆದ್ರೆ ವೇದರ್ ಕೈ ಹಿಡ್ಕೊಂಡು ಡಾನ್ಸ್ ಮಾಡಕ್ ನಾ ಬಿಡಂಗಿಲ್ಲ. ತಿಮ್ಮಣ್ಣ ನಿಂತ್ಕೊಳ. ನೀನ ಮತ್ತಾಕ್ ಬಂದೆ? ನಿನ್ಗೆ ಸ್ವಲ್ಪ ಖರ್ಚು ಕೊಟ್ಟೋಗೋಣ ಅಂತ. ಏನ್ ಹೇಳ್ತಿದ್ಯ ನೀನು? ಮೂಟೆಗಳನ್ನೆಲ್ಲ ನಂಗ್ ಮಾರ್ಬಿಟ್ಟು ಸೀಕ್ರೆಟ್ ನಂಬರ್ನ ಪಾರ್ವತಿ ಪರಮೇಶ್ವರ್ ಅವ್ರ ಮನೆ ಕೊಟ್ಟಿದ್ಯಾ? ನಾನ್ ಅವ್ರ ಸೀಕ್ರೆಟ್ ನಂಬರ್ ಕೊಟ್ಟಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ರು? ಊರವರೆಲ್ಲ ಇದ್ರ ಬಗ್ಗೆನೆ ಮಾತಾಡ್ಕೊಳ್ತಾ ಇದಾರೆ ನೋಡು. ಪಾಂಪ್ಲೆಟ್ ಅಲ್ಲಿ ಈ ವಿಷಯ ಬೇರೆ ಪ್ರಿಂಟ್ ಮಾಡಿ ಹಾಕಿದ್ದಾರೆ. ಪಾಂಪ್ಲೆಟ್ ಬೇರೆ ಪ್ರಿಂಟ್ ಆಗಿದ್ಯಾ? ಗಿಫ್ಟ್ ಅವ್ರ ಮನೆಗೆ ಹೋಗಿದೆ ಅಂತ ಹೆಂಗ್ ಹೇಳ್ತೀಯಾ? ಜನಗಳೆಲ್ಲ ಅವ್ರ ಮನೆಗೆ ಹೋಗ್ತಾ ಇದಾರೆ. 100 ರೂಪಾಯಿ ಒಂದ್ ಸೇರ್ ಕಳ್ಳಕಾಯಿ, ನಿನ್ ಹತ್ರ 1,000 ರೂಪಾಯಿ ಒಂದ್ ಮುಟ್ಟೆ ತಗೊಂಡು 10,000 ರೂಪಾಯಿಗೆ ಮಾರ್ತಾ ಇದಾರೆ. ನನಗೆ ಮೋಸ? ನೀನ್ ಹೇಳ್ತಿರೋ ಮಾತು ನಿಜನಾ? ಅದಕ್ಕೆ ನಾನ್ ಬಂದಿರೋದು. ಈ ಮಾತೇನಾದ್ರೂ ನಿಜ ಆದ್ರೆ ನಾನು ಮಾತ್ರ ನೀನ್ ಸುಮ್ನೆ ಬಿಡಲ್ಲ. ನಾನ್ ಮಾತ್ರ ಕಳ್ಳಕಾಯಿನ ಮಾರಿ ಮಾರಿ ಸಾಯೋದು, ನಿನ್ ಗಿಫ್ಟ್ ಮಾತ್ರ ಅವ್ರು ಕೊಡೋದು. ಅದೇನಂತ ವಿಚಾರಿಸ್ಕೊಬರೋಣ. ಬಾ ಮೇಡಮ್, ನಾನು ಆಗ ತಗೊಂಡೋಗಿ ಕಡಲೆಕಾಯಲ್ಲಿ ಯಾವುದೇ ಗಿಫ್ಟ್ ಇರಲಿಲ್ಲ. ನೋಡಿ ಸರ್, ಇಡೀ ಕಡಲೆಕಾಯಿ ಮೊಟ್ಟೆಲಿ ಒಬ್ರಿಗೆ ಮಾತ್ರ ಅದೃಷ್ಟ ಇರೋದು. ಯಾರಿಗೆ ಅದೃಷ್ಟ ಇದೆಯೇ ಹೇಳಕ್ಕಾಗಲ್ಲ. ಬಂದ್ರೆ 100,000, ಹೋದ್ರೆ 100 ರೂಪಾಯಿ ಅಷ್ಟೇ. ಟ್ರೈ ಅಗೇನ್. ಓಕೆ ಮೇಡಮ್, 100 ರೂಪಾಯಿ ತಗೊಳ್ಳಿ, ಇನ್ನೂ 2,000 ಕಡಲೆಕಾಯಿ ಕೊಟ್ಬಿಡಿ. ಓ, ವ್ಯಾಪಾರ ತುಂಬಾ ಜೋರ ನಡೀತಾ ಇದೆ. ನಮ್ಮನೆ ಕಡಲೆಕಾಯಿ ಲಕ್ಕಿ ಕೂಪನ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಯಾಕೆ ಗೊತ್ತಾಯ್ತು? ದೇವಿಯ ದೃಷ್ಟಿಯಿಂದ ಗೊತ್ತಾಯ್ತು. ನಾವೇ ಹೇಳಿದ್ರಿ. ಹೌದಮ್ಮ, ನಾವೇ ಹೇಳಿದ್ದು. ಲಾಭಕ್ಕೋಸ್ಕರ ಸುಳ್ಳು ಪ್ರಚಾರ ಮಾಡೋದು ತಪ್ಪು, ಇದ್ರಿಂದ ನಮ್ಗೆ ತುಂಬಾ ಲಾಸ್ ಆಗಿದೆ. ನನಗೆ ನೀವು ಮೋಸ ಮಾಡಿದ್ದೀರಾ, ಜನ ನಮ್ಮ ಹತ್ರ ಯಾರು ಬರ್ತಾನೇ ಇಲ್ಲ. ನನ್ನ ಕಡಲೆಕಾಯಿನ ನಾನೇ ತಿಂದು ತಿಂದು ಸಾಯ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಇಷ್ಟೊಂದಷ್ಟು ಲಾಭ ಮಾಡ್ಕೊಳ್ತಾ ಇರೋರು ನೀವು. ಹೌದು, ನೀವು ಈ ತರ ಮಾಡ್ಬಾರ್ದಿತ್ತು. ನೋಡಿ, ನಾನು 100 ಮೂಟೆ ಕಡಲೆಕಾಯಿ ತಗೊಂಡು ನಮ್ಮ ಬಂಧುಗಳಿಗೆಲ್ಲ ಕೊಟ್ಟು ತಿನ್ಸಿ ಮೋಸ ಹೋಗಿದ್ದೀನಿ. ತಿಮ್ಮಣ್ಣ, ನೀನ್ ಮಾಡ್ತಾರ ತಪ್ಪು, ನನ್ಗೆ ಅವೆಲ್ಲ ಗೊತ್ತಿಲ್ಲ. ಕಡಲೆಕಾಯಿ ದುಡ್ಡ ವಾಪಸ್ ಕೊಟ್ಬಿಡು. ತಿಂದಿದ್ದಾಯ್ತಲ್ಲ, ನಾನೇನು ಮಾಡಕ್ ಆಗಲ್ಲ. ನೋಡು, ಗಿಫ್ಟ್ ಎಲ್ಲ ಅವ್ರು ಕೊಟ್ಟಿದ್ಯಾ, ಕಡಲೆಕಾಯಿ ಮಾತ್ರ ನನ್ಗೆ ತಿನ್ನಿಸಿದ್ಯಾ, ನಾನೇನ್ ಕೋತಿ ಅನ್ಕೊಂಡಿದ್ಯಾ? ಮಾಲ್ ತಗೊಂಡಿದ್ದಾಯ್ತು, ದುಡ್ಡು ಕೊಟ್ಟಿದ್ದಾಯ್ತು, ಈಗ ನಾನೇನು ಮಾಡಕ್ಕಾಗಲ್ಲ. ಬೇಕೆ ನೀವ್ ಹತ್ರ ಕಡಲೆಕಾಯಿ ನೀನು ತಗೋ. ಏನ್ ಮಾಡ್ತೀನಿ ಗೊತ್ತಾ? ಪೇಪರ್ ಅಲ್ಲಿ ಫೋಟೋ. ಒಂದ್ ನಿಮಿಷ ಇರೋಣ. ಇವ್ರ ಮನೆಯಲ್ಲ ಕಡಲೆಕಾಯಿಲಿ ಯಾವ್ದು ಲಕ್ಕಿ ಕೂಪನ್ ಇಲ್ಲಣ, ದೇವ್ರನಗೂ ಇಲ್ಲಣ. ಮತ್ತೆ ಜನ ಎಲ್ಲ ಹಾಗೆ ಮಾತಾಡ್ಕೊಳ್ತಾ ಇದಾರೆ? ಅದೆಲ್ಲ ಸುಳ್ಳಣ, ಸುಳ್ಳು ಪ್ರಚಾರ ಆಗ್ಬಿಟ್ಟು ನೀವು ಇಬ್ಬರನ. ಮನೆ ತುಂಬಾ ಕಡಲೆಕಾಯಿ ಗುಡ್ಡ ಹಾಕ್ಬಿಟ್ಟಿದ್ರ, ಅದನ್ನ ತಿಂದು ಖಾಲಿ ಮಾಡ್ಬೇಕು ಅಂತ ನಮ್ಮ ಹೆಂಡತಿ ನಮ್ ಜೊತೆ ಜಗಳ ಮಾಡಿದ್ರಣ, ಅದಕ್ಕೆ ಈ ತರ ಪ್ರಚಾರ ಕೊಟ್ಟಿ. ದಯವಿಟ್ಟು ಇನ್ನೊಂದ್ಸರಿ ಈ ತರ ಕೆಲಸ ಮಾಡಲ್ಲ ಅಣ್ಣ, ಕ್ಷಮಿಸ್ಬಿಡಿ. ಕ್ಷಮಿಸ್ತೀನಿ, ಆದ್ರೆ ನಾನ್ ಕಡಲೆಕಾಯಿ ಕೊಟ್ಟಿರೋ ದುಡ್ಡೆಲ್ಲ ನೀವು ಕೊಟ್ಬಿಡಿ. ವ್ಯಾಪಾರ ಆಗ್ಲಿ ಅಂತ ಈ ತರ ಮಾಡಿದ್ರಿ? ಜನಕ್ಕೆ ಈ ರೀತಿ ವಂಚನೆ ಮಾಡುದು ಸರಿನಾ? ಶಿಕ್ಷೆ ಏನ್ ಗೊತ್ತಾ? ಏನು ಉಳಿದ್ರೆ ಅಷ್ಟೋ ಕಡಲೆಕಾಯಿ ಸಿಪ್ಪೆ ಸಮೇತ ನೀವಿಬ್ರೆ ತಿಂದ್ ಮುಗ್ಸಿ ಪಾಂಡ್ರಂಗ.